ಏನಮ್ಮಾ ಎಲ್ಲಿ ಕೊಟ್ಟಿದ್ದೀರಾ? ಪಕ್ಕದ ಮನೆ ಸವಿತಕ್ಕ ಸೀರೆ ಫಾಲ್ ಹಚ್ಚಕ್ ಕೊಟ್ಟಿದ್ಲು, ಅದನ್ನೇ ಕೊಟ್ ಬರಕ್ ಹೊರಟಿದೀನಿ. ಈಗ ಹೋಗ್ಲೇಬೇಕ? ಯಾಕಮ್ಮ? ಯಾಕೂ ಇಲ್ಲ, ಆಮೇಲೆ ಹೋಗ್ಬೋದಲ್ವಾ? ನೆನ್ನೆನೆ ಕೊಡ್ಬೇಕಿತ್ತು, ಇವತ್ತು ಕೊಡ್ಲಿಲ್ಲ ಅಂದ್ರೆ ಅಷ್ಟೇ. ಬೇಗ ಹೋಗ್ ಕೊಟ್ ಬಂದ್ಬಿಡ್ತೀನಿ. ಅಮ್ಮ ಹೇಗಿದ್ಯಮ್ಮ, ಹುಷಾರಾಗಿದ್ಯಾ ತಾನೆ? ಹ್ಞೂ ರಾಶಿ, ಹುಷಾರಾಗೇ ಇದ್ದೀನಿ. ಯಾಕೆ ಇಷ್ಟೊಂದು ಗಾಬರಿಯಾಗಿದ್ಯಾ? ನಿಂಗೇನು ಹುಷಾರಿಲ್ಲ ಅಂತ ಕುರಿ. ಏಯ್ ಕಳ್ಳಿ, ಇದ ವಿಷಯ ಏನ್ ನಡೀತಾ ಇದೆ ಇಲ್ಲಿ? ಅತ್ತೆ ನೀವು ರಾಶಿ ಅಕ್ಕನ ಮಿಸ್ ಮಾಡ್ಕೋತಾ ಇದ್ರಿ ಅಲ್ವಾ, ಅದಕ್ಕೆ ಒಂದ್ ಅಲ್ಲ ಅಲ್ಲ ಅರ್ಧ ಸುಳ್ಳು ಹೇಳ್ದೆ, ಅದಕ್ಕೆ ಓಡ್ಕೊಂಡ್ ಬಂದ್ಬಿಟ್ರು. ಅರ್ಧ ಸುಳ್ಳ? ನಿನಗ್ ಹಲ್ಲವಾಗಿತ್ತು ಅಲ್ವಾ, ಅದನ್ನ ಹೇಳ್ದೆ. ಕೃತಿ ಸುಳ್ಳು ಬೇರೆ ಹೇಳ್ತಾ ಇದ್ಯಾ? ಕೃತಿ ಈ ನಡುವೆ ನೀನ್ ಸುಳ್ಳು ಹೇಳೋದು ಜಾಸ್ತಿ ಆಗಿದೆ. ನಾನೇ ಸುಳ್ಳು ಹೇಳ್ದೆ, ಹಲ್ಲವ ಬಂದಿದ್ ನಿಜ ತಾನೇ? ರಾಶಿ ಹೇಗಿದ್ಯಾ? ಹೌದು, ಏನ್ ಇದಕ್ಕಿದಾಗೆ ಬಂದ್ಬಿಟ್ಟಿದ್ಯಾ? ಅಯ್ಯೋ ಅತ್ತೆ, ಈ ಕೃತಿ ಇದಾಳಲ್ಲ ಇವಳೆ ಎಲ್ಲ ಮಾಡಿದ್ದು. ಸದ್ಯ ಇವಳು ಸುಳ್ಳು ಹೇಳಿದ್ದಕ್ಕಾದ್ರೂ ಬಂದಿಯಲ್ಲ, ನಿನ್ ಬಂದಿದ್ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ಬಾ ಒಳಗ್ ಹೋಗೋಣ. ರಾಶಿ ಬುಕ್ಸ್ ಎಲ್ಲ ಇಲ್ಲೇ ಇದೆಯಲ್ಲ, ಬಟ್ ಇವಳೆಲ್ಲ ಹೋದ್ಲು? ಬೈದೆ ಅನ್ನೋ ಬೇಜಾರಲ್ಲಿ ಹೇಳ್ದೆ ಕೇಳ್ದೆ ಹೊರಟೋದ್ಲ? ಒಂದ್ ಮುಗೀತು ಅನ್ನೋಷ್ಟ್ರಲ್ಲಿ ಇನ್ನೊಂದ್ ಡ್ರಾಮಾ ಶುರು ಆಗುತ್ತೆ. ಮಿಥುನ್ ಸಾರಿ ಮಾ, ಏನೇ ಆಗಿದ್ರು ಅದನ್ನ ಮರ್ತ್ಬಿಡು. ಏನೋ ಕೋಪದಲ್ಲಿ ರೇಗ್ಬಿಟ್ಟೆ. ನೀನ್ ಯಾಕೆ ಸಾರಿ ಕೇಳ್ತಾ ಇದೀಯ ಮಿಥುನ್? ನಂಗೆ ಅದ್ಯಾವುದು ಮನ್ಸಲ್ಲಿಲ್ಲ. ಆಕ್ಚುಲಿ ನಾನೇ ನಿನ್ನ ಹತ್ರ ಸಾರಿ ಕೇಳಬೇಕು. ನೀನ್ ಯಾಕೆ ನನ್ನ ಹತ್ರ ಸಾರಿ ಕೇಳಬೇಕು? ಕೋಪದಲ್ಲಿ ನಿನ್ ಮೇಲೆ ಏನೇನೋ ಅಂದ್ಬಿಟ್ಟೆ. ಆಕ್ಚುಲಿ ನೀನ್ ಹೊರಗಡೆ ಮಾತಾಡಿದ್ದನ್ನೆಲ್ಲ ನಾನು ಕೇಳಿಸ್ಕೊಂಡೆ. ನೀನ್ ಆಡಿದ ಒಂದೊಂದು ಮಾತಲ್ಲೂ ರಾಶಿ ಬಗ್ಗೆ ನಿಂಗೆಷ್ಟು ಒಳ್ಳೆ ಭಾವನೆ ಇದೆ, ಎಷ್ಟು ಕಾಳಜಿ ಇದೆ ಅನ್ನೋದು ನನಗೆ ಅರ್ಥ ಆಯ್ತು.